हाई फ्रेंड्स नमस्कार नहीं नोड़ता टेकी श्रीराम कन्नड यूट्यूब चैनल नानु श्रीराम फ्रेंड्स इवत्तिन वीडियो दल्ले ननगे तिळिसिकोड्तीनि ನಿಮ್ಮ ಒಂದು ಮೊಬೈಲಿರುವ ಎರಡು ಸೂಪರ್ ಆಗಿರುವ ಹಿಡನ್ ಟ್ರಿಕ್ಸ್ನ ಬಗ್ಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಿದ್ದೀನಿ. ಹೌದು, ಈ ಒಂದು ಟ್ರಿಕ್ಸ್ಗಳು ಪ್ರತಿಯೊಬ್ಬ ಆಂಡ್ರಾಯ್ಡ್ ಯೂಸರ್ ಕೂಡ ತಿಳ್ಕೊಳ್ಲೇಬೇಕು ಮತ್ತು ಈ ಒಂದು ವಿಡಿಯೋವನ್ನು ಲಾಸ್ಟ್ ತನಕ ನೋಡಲೇಬೇಕು. ಸೂಪರ್ ಆಗಿರೋದು ಹೊಸ ಹಿಡನ್ ಸೆಟ್ಟಿಂಗ್ಸ್, ನಿಮ್ಮ ಒಂದು ಸೆಟ್ಟಿಂಗಲ್ಲಿ ಇರುವಂಥದ್ದು ಯಾವುದಾದ್ರು ಸೆಟ್ಟಿಂಗ್ಸು ಯಾವ ಥರ ಹೆಲ್ಪ್ ಮಾಡುತ್ತೆ ಏನು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪ್ರತಿಯೊಬ್ಬರು ಕೂಡ ಲಾಸ್ಟ್ ತನಕ ನೋಡಿ ಮತ್ತು ಈ ಒಂದು ಸೆಟ್ಟಿಂಗ್ನ ಮಾಡ್ಕೊಂಡ ನಂತರ ನಿಮ್ಮ ಒಂದು ಫ್ರೆಂಡ್ಸ್ನ ಮುಂದೆ ಇದನ್ನು ಯೂಸ್ ಮಾಡಿದ್ರೆ ಅವರು ಕೂಡ ಶಾಕ್ ಆಗ್ತಾರೆ, ಹೇಗೆ ಮಾಡ್ತಿದ್ಯಾ ಏನು ಹೇಗೆ ಅಂತ ವಿಡಿಯೋನ ಲಾಸ್ಟ್ ತನಕ ನೋಡಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋಕ್ಕೆ ನೀವಿನ್ನು ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೀವುಕೊಂಡೊಂದು ಲೈಕ್ ಇಂದ ನಿಮಗೋಸ್ಕರ ಇದೇ ರೀತಿ ಸೂಪರ್ ದ ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋಕೆ ಒಂದು ಮೋಟಿವೇಟ್ ಸಿಗುತ್ತೆ. ದಯವಿಟ್ಟು ಲೈಕ್ ಮಾಡಿ ಮತ್ತೆ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗಡೆ ಕಂಡಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಇದೇ ರೀತಿ ಮುಂದೆ ಹೊಸ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು. ಫ್ರೆಂಡ್ಸ್, ಹಾಗೂ ನೀವು ವಾಟ್ಸ್ಆಪ್ನ ಯೂಸ್ ಮಾಡ್ತಿದ್ರ ಅಂದ್ರೆ ಈ ಒಂದು ವಿಡಿಯೋವನ್ನ ನೀವಿನ ನೋಡಲಿಲ್ಲ ಅಂದ್ರೆ ಸೂಪರ್ ದ ಟ್ರಿಕ್ ಅಂತ ಹೇಳ್ಬೋದು. ವಾಟ್ಸ್ಆಪ್ ಯೂಸ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋವನ್ನ ಈಗಲೇ ನೋಡ್ಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಐ ಬಟನ್ ಬರ್ತಿದೆಯಲ್ಲ, ಸಿಂಪಲ್ ಆಗಿ ಈ ಒಂದು ವಿಡಿಯೋ ನೋಡಿದ ನಂತರ ಈ ಒಂದು ವಿಡಿಯೋ ಕೂಡ ಒಮ್ಮೆ ಚೆಕ್ ಮಾಡಿ. ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರುವಣ. ನೀವು ಕೇಳ್ಬೋದು ಆಂಡ್ರಾಯ್ಡ್ ನ ಯಾವ್ದು ಅಂತ ಒಂದು ಸೂಪರ್ ಆಗಿರೋ ಟ್ರಿಕ್ ಅಂತ. ನನಗೆ ನೋಡ್ಬೋದು, ನನ್ನೊಂದು ಮೊಬೈಲ್ ನ ಬ್ಯಾಕ್ ಸೈಡ್ ಎರಡ್ ಸಲ ಡಬಲ್ ಟ್ಯಾಪ್ ಮಾಡ್ತೀನಿ. ಡಬಲ್ ಟ್ಯಾಪ್ ಮಾಡ್ತಿದ್ದಂಗೆ ಇಲ್ಲಿ ನೋಡ್ತಾ ಇದ್ರ ಕ್ಯಾಮ್ರಾ ಕೂಡ ಓಪನ್ ಆಗಿರುವಂತದ್ದು. ಈಗ ನಾನು ನನ್ನೊಂದು ಬ್ಯಾಕ್ ಸೈಡ್ ಅಂದ್ರೆ ಮೊಬೈಲ್ ನ ಬ್ಯಾಕ್ ಸೈಡ್ ಅಲ್ಲಿ ಮೂರ್ ಸಲ ಟ್ಯಾಪ್ ಮಾಡ್ತೀನಿ ನೋಡ್ಬೋದು. ಮೂರ್ ಸಲ ಟ್ಯಾಪ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ಇಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಆಗಿರುವಂತದ್ದು. ಇದೊಂದು ಸೀಕ್ರೆಟ್ ದ ಹಿಡನ್ ಟ್ರಿಕ್, ಯಾವ್ದೇ ರೀತಿ ಒಂದು ಥರ್ಡ್ ಪಾರ್ಟಿ ಒಂದು ಅಪ್ಲಿಕೇಶನ್ ಬೇಡವೇ ಬೇಡ, ಸೆಟ್ಟಿಂಗ್ಸ್ ಅಲ್ಲಿ ಒಂದು ಹಿಡನ್ ಸೆಟ್ಟಿಂಗ್ ಅಂತ ಹೇಳ್ಬೋದು. ನಂತರ ಇಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಮೇಲೆ ಎರಡ್ ಸಲ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಬಹುದು ಸ್ಕ್ರೀನ್ಶಾಟ್ ಕೂಡ ಇಲ್ಲಿ ಕ್ಯಾಪ್ಚರ್ ಆಗುತ್ತೆ, ಅಬ್ಸರ್ವ್ ಕೂಡ ಮಾಡ್ತಾ ಇದೀರಾ ನೋಡ್ತಾ ಇದ್ರಲ್ಲಿ ಸ್ಕ್ರೀನ್ಶಾಟ್ ಕೂಡ ಇಲ್ಲಿ ಕ್ಯಾಪ್ಚರ್ ಕೂಡ ಆಗಿರುವಂತದ್ದು. ಈ ರೀತಿ ಒಂದು ಯುನೀಕ್ ಆಗಿರುವ ಹೊಸ ಹೊಸ ಸೆಟ್ಟಿಂಗ್ಸ್ ಗಳು ಕೂಡ ನಿಮ್ಮ ಒಂದು ಮೊಬೈಲ್ ನ ಸೆಟ್ಟಿಂಗ್ಸ್ ಅಲ್ಲಿ ಇರುವಂತದ್ದು. ಯಾವ ರೀತಿಗೆ ಮಾಡೋದು ಅಂದ್ರೆ ಸಿಂಪಲ್ ಆಗಿ ನಿಮ್ಮ ಒಂದು ಮೊಬೈಲ್ ನ ಸೆಟ್ಟಿಂಗ್ಸ್ ಗೆ ಬನ್ನಿ, ನಂತರ ಇಲ್ಲಿ ಸರ್ಚ್ ಮಾಡಿ ಗೆಸ್ಚರ್ ಅಂತ ಸರ್ಚ್ ಮಾಡಿ. ಫ್ರೆಂಡ್ಸ್, ನಂತರ ನೋಡ್ತಿದ್ರೆ ಗೆಸ್ಚರ್ ಅಂತ ಸರ್ಚ್ ಮಾಡ್ತಿದಂಗೆ ತುಂಬಾ ರೀತಿಯ ಸೆಟ್ಟಿಂಗ್ಸ್ ಗಳು ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಸಿಂಪಲ್ ಆಗಿ ಇಲ್ಲಿ ಗೆಸ್ಚರ್ ಶಾರ್ಟ್ ಕಟ್ಸ್ ಅಂತ ಕಾಣುತ್ತಲ್ಲ, ಸಿಂಪಲ್ ಆಗಿ ಈ ಒಂದು ಸೆಟ್ಟಿಂಗ್ಸ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಾ ಬ್ಯಾಕ್ ಟ್ಯಾಪ್, ನಂತರ ಇಲ್ಲಿ ಡಬಲ್ ಟ್ಯಾಪ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂತ ಕಾಣುತ್ತಲ್ಲ. ಸಿಂಪಲ್ ಆಗಿ ಫಸ್ಟ್ ಇಲ್ಲಿ ಡಬಲ್ ಟ್ಯಾಪ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂದ್ರೆ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಮೇಲೆ ಎರಡು ಸಲ ಕ್ಲಿಕ್ ಮಾಡಿದಾಗ ಯಾವ ಒಂದು ಶಾರ್ಟ್ ಕಟ್ ಓಪನ್ ಆಗಬೇಕು ಅಂತ ಇಲ್ಲಿ ಕೇಳ್ತದೆ. ಸೊ ಹಾಗೆ ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು ಸ್ಕ್ರೀನ್ ಶಾಟ್, ಟಾರ್ಚ್ ಆನ್, ಟರ್ನ್ ಆನ್ ಟಾರ್ಚ್, ನಂತರ ಕಂಟ್ರೋಲ್ ಸೆಂಟರ್, ನೋಟಿಫಿಕೇಶನ್, ತುಂಬಾ ತರದ ಒಂದು ಶಾರ್ಟ್ ಕಟ್ಸ್ ನೀವಿಂದ ಸೆಟ್ ಕೂಡ ಮಾಡ್ಕೊಬಹುದು. ಇಲ್ಲಿ ಟರ್ನ್ ಆನ್ ಟಾರ್ಚ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡಬಹುದು. ನಾನೀಗ ಯಾವಾಗಲೂ ಎರಡು ಸಲ ಕ್ಲಿಕ್ ಮಾಡ್ತೀನಿ, ಆಟೋಮೆಟಿಕ್ ಇಲ್ಲಿ ಟಾರ್ಚ್ ಲೈಟ್ ಕೂಡ ಆನ್ ಆಗಿರುವಂತದ್ದು ನೀವೇ ಕೂಡ ಅಬ್ಸರ್ವ್ ಕೂಡ ಮಾಡಬಹುದು. ಇನ್ನೊಂದ್ಸಲಿ ಎರಡು ಸಲ ಕ್ಲಿಕ್ ಮಾಡಿದಾಗ ಅದು ಆಫ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ನಂತರ ಇನ್ನು ಎರಡನೇದಾಗಿ ಹಿಡನ್ ಸೆಟ್ಟಿಂಗ್ ಏನಂದ್ರೆ ಇಲ್ಲಿ ಬ್ಯಾಕ್ ಟ್ಯಾಪ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅಬ್ಸರ್ವ್ ಕೂಡ ಮಾಡ್ತೀರಾ. ಮುಂಚೆ ನೀವೆಲ್ಲ ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡೋಕೆ ಬೇರೆ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡ್ಕೊಬೇಕಾಗುತ್ತೆ. ಆದ್ರೆ ಈಗ ನಿಮ್ಮ ಒಂದು ಫೋನ್ ಅಲ್ಲಿ ಈ ಒಂದು ಸೆಟ್ಟಿಂಗ್ಸ್ ಅನ್ನ ನೀಡಿರುವಂತದ್ದು ಸಿಂಪಲ್ ಆಗಿ ಡಬಲ್ ಬ್ಯಾಕ್ ಟ್ಯಾಪ್ ಅಂತ ಕಾಣುತ್ತಲ್ಲ. ಅಂದ್ರೆ ಎರಡು ಸಲ ನಿಮ್ಮ ಒಂದು ಫೋನ್ ನ ಹಿಂದೆ ಕ್ಲಿಕ್ ಮಾಡಿದ್ರೆ ಏನೊಂದು ಓಪನ್ ಆಗಬೇಕು ಅಂತ ನೋಡ್ತಾ ಇದ್ರೆ ಕ್ಯಾಮ್ರಾ ಓಪನ್ ಆಗ್ತಾ ಇದೆ. ಈಗ ನಾನು ಅಂದ್ರೆ ಇದನ್ನ ಸೆಟ್ ಮಾಡ್ಕೊಡ್ತೀನಿ ನಾನು ಆಲ್ರೆಡಿ. ಸೊ ಹಾಗೆ ಕ್ಯಾಮ್ರಾ ಓಪನ್ ಆಗ್ತಾ ಇದೆ. ಸೊ ನೀವಿಲ್ಲಿಂದ ನೋಡಬಹುದು ಸ್ಕ್ರೀನ್ ಶಾಟ್, ಕಂಟ್ರೋಲ್ ಸೆಂಟರ್, ನೋಟಿಫಿಕೇಶನ್ ಶೇಟ್, ನಂತರ ಗೂಗಲ್ ಅಸಿಸ್ಟೆಂಟ್, ಕ್ಯಾಮ್ರಾ, ಕ್ಯಾಲ್ಕುಲೇಟರ್, ಸೈಲೆಂಟ್ ಮೋಡ್, ಏನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬಹುದು. ನಾನು ಕ್ಯಾಮ್ರಾವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನಿಮ್ಮ ಒಂದು ಮೊಬೈಲ್ ನ ಬ್ಯಾಕ್ಸ್ ಅಲ್ಲಿ ಮೂರ್ ಸಲ ಈ ತರ ಕ್ಲಿಕ್ ಮಾಡಿದಾಗ ಏನ್ ಓಪನ್ ಆಗಬೇಕು ಅಂತ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬಹುದು. ನಾನು ಇಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಆಗಬೇಕು ಅಂತ ಮಾಡ್ಕೊಂಡಿದ್ದೀನಿ. ಸೊ ನೀವಿಂದ ಬೇರೆ ಕೂಡ ಸೆಲೆಕ್ಟ್ ಮಾಡ್ಕೊಂಡು ನೋಡಬಹುದು. ಕ್ಯಾಲ್ಕುಲೇಟರ್ ಆಗಿರ್ಬೋದು, ಲಾಂಚ್ ಕ್ಯಾಮ್ರಾ ಆಗಿರ್ಬೋದು, ಅಥವಾ ಗೂಗಲ್ ಅಸಿಸ್ಟೆಂಟ್ ಆಗಿರ್ಬೋದು, ಏನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸಿಂಪಲ್ ಆಗಿ ಈ ತರ ಕ್ಲಿಕ್ ಮಾಡ್ತಿದಂಗೆ ನಿಮ್ಮ ಒಂದು ಫೋನ್ ಅಲ್ಲಿ ಕ್ಯಾಲ್ಕುಲೇಟರ್ ಅಥವಾ ಕ್ಯಾಮ್ರಾ ಅಂದ್ರೆ ಏನ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅದು ಓಪನ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಒಂದು ಯುನಿಕ್ ಲುಕ್ ಹಾಗೂ ಒಂದು ಪ್ರೀಮಿಯಂ ಆದ ಒಂದು ಸೆಟ್ಟಿಂಗ್ ಅಂತ ಕೂಡ ಹೇಳ್ಬೋದು. ಸೊ ಈಗಲೇ ಒಂದು ಸೆಟ್ಟಿಂಗ್ ಅನ್ನ ನಿಮ್ಮ ಒಂದು ಫೋನ್ ಅಲ್ಲಿ ಟ್ರೈ ಮಾಡಿ. ಸೊ ಈ ಒಂದು ಹಿಡನ್ ಸೆಟ್ಟಿಂಗ್ಸ್ ಅಲ್ಲಿ ನಿಮ್ಗೆ ಯಾವೊಂದು ಸೆಟ್ಟಿಂಗ್ಸ್ ತುಂಬಾ ಇಷ್ಟ ಆಯ್ತು ಅಂತ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ, ಮತ್ತೆ ಈ ಒಂದು ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಒಂದು ಫ್ರೆಂಡ್ಸ್ ಗೆ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.